Sangolli. Good morning, Rani Sahib. Kulitu kolli. Thank you, thank you. Vishayavenendu keli mahamantrigale. Sahibre, tavu banda vichara taayiyavarige tilisi. Now, ilige bandadu, iradu, vishayagalanu decide madikollalikke. Yava vishaya? Nivu manru opandada parukara kapavanu kodatille ekke. Kappa! Naavu nimage? ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು? ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಎಲ್ಲ ತಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ, ನಿಮಗೇಕೆ ಕೊಡಬೇಕು ಕಪ್ಪ? ವ್ಯಾಪಾರದ ನೆಪದಲ್ಲಿ ಕಡಲಾಚೆಯಿಂದ ಬಂದ ನಿಮಗೆ ನೆಲೆ ನಿಲ್ಲಲು ಸ್ಥಳ ಕೊಟ್ಟವರು ನಾವು. ಕೊಟ್ಟ ತಪ್ಪಿಗೆ ಸುಂಕ ಬೇರೆ ಕೊಡಬೇಕೆ? ಶತ ಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಲಿರುವ ಈ ಕಿತ್ತೂರು ಯಾವ ಕಾರಣಕ್ಕೂ ಕಪ್ಪವನ್ನು ಕೊಡುವುದಿಲ್ಲ. ರಾಣಿ ಸಾಹೇಬ್, ಅಂದು ಕಪ್ಪ ಕೊಡುತ್ತುವೆಂದು ಒಪ್ಪಂದ ಮಾಡಿಕೊಂಡವರು ನೀವೇ. ಇಂದು ಕಪ್ಪ ಕೊಡುವುದಿಲ್ಲವೆಂದು ಹೇಳುವವರು ನೀವೇ. ಇದು ಸರಿಯಲ್ಲ, ನ್ಯಾಯವು ಅಲ್ಲ. ಜಾಗಟೆ ಇಡಲು ಜಾಗ ಕೊಟ್ಟರೆ ಜಾಗವೇ ನಮ್ಮದೆಂದು ಬೊಬ್ಬೆ ಹಾಕುವ ಅಬ್ಬೆಪಾರಿಗಳು ನೀವು. ನಿಮ್ಮ ಮೋಸದ ಒಪ್ಪಂದಕ್ಕೆ ನಾವು ಮನ್ನಣೆ ಕೊಡಬೇಕೆ? ಅದೆಂದಿಗೂ ಸಾಧ್ಯವೇ ಇಲ್ಲ. ನಿಮ್ಮ ಮಗ ಶಿವಲಿಂಗ ರುದ್ರ ಸರ್ಜನ ಮಾಡಿಕೊಂಡ ಒಪ್ಪಂದಕ್ಕೆ ಬೆಲೆ ಇಲ್ಲವೇ? ಖಂಡಿತ ಇಲ್ಲ. ಮೋಸದ ಒಪ್ಪಂದಕ್ಕೆ ಕಿತ್ತೂರು ಎಂದಿಗೂ ಬೆಲೆ ಕೊಡುವುದಿಲ್ಲ. ಆಲ್ ರೈಟ್, ಆದರೆ ಅವನು ಚತ ನಂತರ ದತ್ತಕ ಬೇರಿ ಮಾಡಿಕೊಂಡಿದ್ದೀರಾ? ಲಾರ್ಡ್ ಡಲ್ ಹೌಸಿ ಕಾಯ್ದೆ ಪ್ರಕಾರ ದತ್ತಕ ಮಾಡಿಕೊಳ್ಳುವಂತಿಲ್ಲ. ದತ್ತಪುತ್ರ ರಾಜುವಾಲುವಂತ ಇಲ್ಲ. ಇದನ್ನು ಕಂಪನಿ ಸರ್ಕಾರ ಒಪ್ಪಿಕೊಳ್ಳುವುದಿಲ್ಲ. ಬಾಯಿ ಬಿಗಿ ಹಿಡಿದು ಮಾತನಾಡು. ನಮಗೆ ಆಜ್ಞೆ ಮಾಡಲು ಯಾರು ನೀನು? ಇದು ನಮ್ಮ ಜನ್ಮಭೂಮಿ, ಇದನ್ನು ಆಳುವ ಹಕ್ಕು ನಮ್ಮದು. ನಮ್ಮ ನಾಡ ಸಿಂಹಾಸನ ದೊರೆಯನ್ನು ನೇಮಿಸಬೇಕಾದವರು ನಾವು, ನೀವಲ್ಲ. ರಾಣಿ ಸಾಹೇಬ್, ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ, ದಿಗ ತಪ್ಪ ಹೋಗುತ್ತೀರಿ. ಎಚ್ಚರ ಮುಚ್ಚು ಬಾಯ್. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸಕ್ಕೆ ನಾನಿಲ್ಗ. ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ರಾಯಣ, ನೀನು ಬಾಗಿಲು ಕಾಯ ಸಿಪಾಯಿ, ನಿನ್ನ ಜೊತೆ ಮಾತನಾಡು, ನಾನು ಬಂದಿಲ್ಲ. ಸಾಕು ಮಾಡು ನಿನ್ನ ಅವಿವೇಕದ ಮಾತುಗಳನ್ನು. ಚಾಕರೆ, ನಮ್ಮ ರಾಜ್ಯ ತಾರತಮ್ಯವೆಣಿಸದ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ. ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ, ಕಿತ್ತೂರ ಕಿಡಿ, ನನ್ನ ದತ್ತು ಪುತ್ರ. ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ. ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲಾರೂ ಇಲ್ಲ, ದೇಶಕ್ಕಾಗಿ ದುಡಿಯುವವರಿದ್ದಾರೆ. ಇದನ್ನರಿತರೆ ನಿಮಗೂ ಕ್ಷೇಮ, ನಿಮ್ಮ ಕಂಪನಿಗೂ ಕ್ಷೇಮ. ರಾಣಿ ಸಾಹೇಬ್, ಮನ್ರು ಒಪ್ಪಂದದ ಪರುಕಾರ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ. ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಡಲಾಚೆಯ ಕುನ್ನಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ, ಕನ್ನಡಾಂಬೆಯ ಮಕ್ಕಳ ಸ್ವತ್ತು. ನೀವು ಚಿಮ್ಮದಂದಿಕೆ ಚಲಾಟ ಆಡುತ್ತಿರುವಿರಿ, ಸಿದುಮತಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂತ ನಾಡ್ಗ ನೀನು ಜೀವ ಭಯ ತೋರಿಸ್ತಿ? ಬದುಕು ಆಸಿ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸಿ. ಬೇಡ.
ಸಮಾಧಾನ ರಾಯಣ್ಣ, ಆಕ್ರೋಶ ಬೇಡ, ಸಮಾಧಾನ. ಗುರುದೇವ, ಎತ್ತ ತಾಯಿ ಕತ್ತು ಇಚ್ಕೋಕೆ ಒಳ ಸಂಚು ನಡೆಸೋ ಇಂತ ಮಂಗೇನ್ ಮಕ್ಕಳು ಮಾತು ಕೇಳಿ ಅಂಜಿಕೊಂಡು ಕೂರಕ ನಾ ಶಂಡಲ್ರಿ. ಕಿತ್ತೂರು ತಾಯಿ ಚೆನ್ನವನ ಬಂಟಾದೀನಿ, ಅಪ್ಪನೆ ಕೊಡಿ ತಾಯಿ. ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಕೋತಿ ತಲಿನ ಅಷ್ಟ ಕಡ್ದಾಕ್ತೀನಿ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ, ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ. ರಾಣಿ ಸಾಹೇಬ್, ಇದು ನಮಗೆ ಪಾಲತೋತ ಅವಮಾನ. ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಆಲ್ ರೈಟ್, ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಾಣುತ್ತೀರಿ. ಇನ್ಸಲ್ ಬೇಕ್ ಇನ್ಸಲ್, ಸಣ್ಣ ರಾಜ್ಯದವರಿಂದ ದೊಡ್ಡ ರಾಜವೀರಾಗೆ ಅವಮಾನ. ಇದನ್ನು ಕಂಪನಿ ಸಹಿಸುವುದು ಸಾಧ್ಯವಿಲ್ಲ. ಸಹಿಸ್ರಿ ಅಂತ ಯಾರು ಹೇಳ್ಯಾರ ನಿಮಗ? ಪಿರಂಗಿ ಇಟ್ಕೊಂಡು ಪರಂಗಿ ಹಣ್ಣು ತಿನ್ಕೊಂಡು ಸದಾ ಚಿಂತೆ ಮಾಡೋ ನಿಮ್ಮ ಮಂಕು ಬುದ್ಧಿಗೆ ಬೆಂಕಿ ಹಾಕ, ಯುದ್ಧ ಸಾರಿ. ಕೇಳಿದಿರ ಮಹಾಮಂತ್ರಿಗಳೇ, ವಿನಾಕಾರಣ ಯುದ್ಧ ಮಾಡಬೇಕಾಗಿದೆ. ರಕ್ತಪಾತವಾಗುವುದು ಬೇಡವೆಂದು ಬಯಸಿದರು ಆ ತ್ಯಾಕರೆ ಕಾಲ್ ಕೆದರಿ ಕದನಕ್ಕೆ ಸಿದ್ಧವಾಗುತ್ತಿದ್ದಾನೆ. ರಾಜ್ಯ ಉಳಿಯಬೇಕಾದರೆ ದಂಡೆತ್ತಿ ಬರುವ ಶತ್ರುಗಳೊಂದಿಗೆ ಯುದ್ಧ ಮಾಡಿ ರಾಜ್ಯ ರಕ್ಷಣೆ ಮಾಡಿಕೊಳ್ಳುವುದು ರಾಜಧರ್ಮ. ಗುರುಸಿದ್ದಪ್ಪನವರೇ, ಆಂಗ್ಲರು ಬಲಿಷ್ಠರು, ಯಾವುದಕ್ಕೂ ಯೋಚನೆ ಮಾಡಿ ಮುನ್ನಡೆಯಿಡುವುದು ಒಳ್ಳೆಯದು. ಗುರುದೇವ, ಸಂಖ್ಯಾ ಬಲ್ದಾಗ ನಮ್ಮ ರಾಜ್ಯ ಸಣ್ಣದಿರ್ಬೋದು ಯಾಕ, ಆಯ್ದು ಬಲ್ದಾಗ ಕೂಡ ಚಿಕ್ಕದಿರ್ಬೋದು ಯಾಕ, ಆದ್ರೆ ನಮಗೆ ಮನೋಬಲ ಐತಿ, ಒಗ್ಗಟ್ಟಾಗಿ ಮುನ್ನುಗ್ಗ ಛಲ ಐತಿ. ಛಲ ಇದ್ರೆ ಏನಾತ್ರಿ, ಫಲ ಪಡೆಯೋ ಬಲ ಬೇಕಲ್ಲ. ನಿಮ್ಮ ಸೈನ್ಯದ ಮುಂದ ಅವ್ರ ಸೈನ್ಯ, ಆನಿ ಮುಂದ ಇರ್ವಿ ಇದ್ದಂಗ. ಆದರೂ ಅವರೆಲ್ಲರೂ ದೇಶ ಭಕ್ತರು. ಅದು ಖರೆ ಐತ್ರಿ, ಆದ್ರ ನಿಮ್ಮಂತ ಕಿರೋ ಫಿರಂಗಿ ಬಂದೂಕ ಅವ್ರಂತ ಕೆಲ್ಲದವ್ರ. ನೀವ್ ಹಿಂಗ ಹಂಗ ಯೋಚನೆ ಮಾಡ್ತಿದ್ರ ಮುಂದ ನಿಮ್ಗ ತ್ರಾಸ ಆಗುತ್ತೆ. ತ್ರಾಸ ಆಗುತ್ತೆ ಎಂದು ದೇಶ ರಕ್ಷಣೆ ಮಾಡಿಕೊಳ್ಳದೆ ಕೈ ಕಟ್ಟಿ ಕುಳಿತುಕೊಳ್ಳಲು ಸಾಧ್ಯವೇ ತಾಯಿ? ಬಾಳಿದರೆ ಸ್ವತಂತ್ರವಾಗಿ ಬದುಕಬೇಕು, ಇಲ್ಲವೇ ಯುದ್ಧದಲ್ಲಿ ಹೋರಾಡಿ ಮಡಿದು ವೀರ ಸ್ವರ್ಗ ಸೇರಬೇಕು. ಹೌದು ತಾಯಿ. ರಾಯಣ್ಣ, ಈ ಯುದ್ಧ ತಾಯಿನಾಡ ಮಾನ ಕಾಪಾಡುವ ಯುದ್ಧ. ಕನ್ನಡಿಗರು ಸ್ವಾತಂತ್ರ್ಯ ಪ್ರಿಯರು ಎಂದು ಲೋಕಕ್ಕೆ ಸಾರೋಣ. ಕರೆ ಮಾತೇಳಿದ್ರಿ ಸರ್ದಾರ್ ಸಾಹೇಬ್ರ, ಏಟ್ ಕಟ್ಟ ಬಂದ್ರು ಚಿಂತಿ ಇಲ್ಲ. ಪಿರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದು ಸೋತಿವನ್ನ ಸೊಲ್ಲು ಕೇಳಕ ಕನ್ನಡಿಗರು ಕಾದ್ ಕುಂತಾರ. ಕ್ಯಾಪ್ಟನ್ ಬ್ಲಾಕ್, ಲೆಫ್ಟಿನೆಂಟ್ ಕಿಕ್ಬ್ಯಾನ್, ಯೆಸ್ ಸರ್, ಲೆಟ್ಸ್ ಚಾರ್ಜ್ ರೈಟ್ ನೌ ಟುವರ್ಡ್ಸ್ ಕಿಡೂರ್. ಓಕೆ ಸರ್. Thank you.